ಬೆಳಗ್ಗೆ ಪತ್ರಿಕೆಯಲ್ಲಿ ಬಂತು. ಮಧ್ಯಾಹ್ನ 12 ಗಂಟೆ ಒಳಗೆ ಮಧುಗಿರಿಯಿಂದ ಸುಮಾರು 150-200 ಟೆಂಪೋ ಟ್ರ್ಯಾಕ್ಗಳಲ್ಲಿ ಎಲ್ಲ ನೀವು ಬೆಂಗಳೂರಿಗೆ ಬಂದು ಇಲ್ಲ ಅನಿತಾ ನಿಲ್ಲಿಸಬೇಕು ಅಂತ ಹೇಳಿ ಅವತ್ತು ಒತ್ತಡವನ್ನ ಹೇಳಿದ್ರಿ ನನ್ನ ಮೇಲೆ. ನಾನು ಆ ದಿನ ಅನಿತಾ ಅವ್ರನ್ನ ನಿಲ್ಲಿಸಬೇಕು ಅಂತ ತೀರ್ಮಾನ ಮಾಡಿದ್ದು ರಾಜಕೀಯವನ್ನು ತರಬೇಕು ಅಂತ ಅಲ್ಲ. ಅವಳು ರಾಜಕೀಯದ ಗಾಳಿಗಂದವೋ ಗೊತ್ತಿಲ್ಲ. ನನಗೆ ಎಲ್ಲೋ ಒಂದ್ ಕಡೆ ಮಧುಗಿರಿನಲ್ಲಿ ದೇವೇಗೌಡರು ಕುಟುಂಬದಿಂದ ಯಾರಾದರೂ ಅಭ್ಯರ್ಥಿ ಆದ್ರೆ ನೀವು ಅವ್ರಿಗೆ ಆಶೀರ್ವಾದ ಮಾಡ್ತೀನಿ ಅಂತ ಒಂದು ವಿಶ್ವಾಸದಲ್ಲಿ ರಾತ್ರಿ ನಾಳೆ ನಾಮಿನೇಷನ್ ಹಾಕಬೇಕು ನಾಮಪತ್ರ ರಾತ್ರಿ ಮನೆ ಹೋದೆ. ಅನಿತಮ್ಮ ಏನಾದರೂ ಮಾಡಿ ನಿನ್ ಗೌರವ ಉಳಿಸು, ನಮಗೆ ಅಭ್ಯರ್ಥಿ ಇಲ್ಲ ಈಗ ಸದ್ಯಕ್ಕೆ, ನನ್ನ ಕಾರ್ಯಕರ್ತರು ನೊಂದೋಗಿದ್ದಾರೆ, ನೀನೊಂದು ನಾಮಪತ್ರ ಸಲ್ಲಿಸ್ಬಿಡು, ಚುನಾವಣೆ ನಾವು ನಡೆಸ್ಕೊತೀವಿ ಅಂತ ನನ್ನ ಮಗ ಒಂದು ಮಾತು ಹೇಳಿದ. ನಮ್ಮಪ್ಪ ಒಂದು ತೀಟೆ ತಿರ್ಸ್ಕೊಳ್ಳೋದಕ್ಕೆ ನೀನು ನಿಲ್ಲು ಅಂತವ್ರೆ, ನಮ್ಮಪ್ಪನ ಮಾತು ಕೇಳಬೇಡ ಅಂತ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.